आजादी का अमृत महोत्सव अंगवागि अंद्रे नम्म भारत के स्वातंत्र्य सिक्कु 75 वर्ष आयितु 75 वर्षाचरणेयन्न माडुवुदर मूलक ई ओंदु कार्यक्रमवन्न तम्मूरल्लि हम्मिकोंडिद्देवे ई कार्यक्रमद वेदिके मेले आसीन दिव्य सान्निध्यवन्नु वहिसिदंत परम पूज्य श्री श्री सिद्धरामेश्वर शिवयोगिगळु सिद्धरामेश्वर सिद्धाश्रम बंगारी क्याम हागू इन्नोर्व सान्निध्यवन्नु वहिसिदंत श्री अल हज हजरत सैयद शाह खादर वली पीर खाद्री मुकुंद गुरुगळे अदे रीति वेदिकेयल्लि नन्नोंदिगे वेदिके हंचिकोंडंत चंद्रनूर न्यायालयद सहोदर आनंदप्प साहेबे अदे रीति चिंदनूर वकील संघ अध्यक्षर के भीमनगौड़ वकील कार्यदर्शी खजांची अदे रीति इंच मरियप वकील हडगी चारीटेबल ट्रस्ट पदाधिकारी इवती कार्यक्रम विशेष उपन्यासक आगमिसिदंत चिंदनूर वकील संघ सदस्य हिरी सदस्य निरुपादेप वकील वेदिके मेले आसीन श्री लक्ष्मीकांत आर डीवाईएसपी रवरे ग्रामद मुखंडरे आशा अंगनवाडी कार्यकर्तरे इल्ली नेरेदंत सार्वजनिकरे नन्न वकील बांधवरे कोर्टनवरु कॉर्टली केस नडसोदू कूड़ हाकु नमूर या बंदर इवर ऐन केसो अंदकबलू अंदकू वे अंदकबूद कॉर्टल जग कैसूव केस हिंग अलदाड़ता नोड़ अंत यार वो मनसन बदल ना ग्राम मलकापुर ग्राम कॉर्ट नोड़ ಎಲ್ಲರೂ ನೋಡಿಲ್ಲ ಆಮೇಲೆ ಕೋಟಲ್ಲಿ ಯಾವ ರೀತಿ ವ್ಯವಹಾರ ಆಗ್ತವೆ ಯಾರಿಗೆ ಸವಲತ್ತಿದೆ ಯಾವ ತರ ನಡೆಯುತ್ತೆ ನಮಗೆ ಗೊತ್ತಿಲ್ಲ ಒಂದು ವೇಳೆ ಗೊತ್ತಿದ್ರೂ ಕೂಡ ಅದನ್ನ ಮರು ನೆನಪು ಮಾಡಿಕೊಳ್ಳಲಿಕ್ಕೆ ಇವತ್ತಿನ ದಿನ ನಾವು ನಿಮ್ಮ ಮಲ್ಕಾಪುರ ಗ್ರಾಮಕ್ಕೆ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನ್ಯಾಯಾಲಯವನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀವಿ ನೀವೆಲ್ಲರೂ ನಮ್ಮ ಕಡೆ ಕೋರ್ಟಿಗೆ ಬರಕ ಆಗಲ್ಲ ಅಂತ ಹೇಳಿ ಕೋರ್ಟ್ ಅನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀವಿ ಏನಿರತ್ತರೆ ಕೋರ್ಟಲ್ಲಿ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಬಿಟ್ಟು ಏನಿರುತ್ತೆ ಅಲ್ಲಿ ಬೇರೆ ಬೇರೆ ತೋರಿಸ್ತಾ ಇರ್ತಾರೆ ಅವತ್ತೆ ಸಾಕ್ಷಿ ಅವತ್ತೆ ತೀರ್ಮಾನ ಆಗುತ್ತೆ ಆದ್ರೆ ನಮ್ಮ ಕೋರ್ಟ್ಗಳಲ್ಲಿ ಹಾಗೆ ಆಗಲ್ಲ ಅದಕ್ಕೆ ಕೋರ್ಟ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕೋರ್ಟ್ ಅಂದಕೂಡಲೇ ನಮಗೆ ಏನು ಕಲ್ಪನೆಗೆ ಬರೋದು ಏನಂತಂದ್ರೆ ನ್ಯಾಯಾಧೀಶರು ವಕೀಲರು ಪೊಲೀಸರು ಇದೆಲ್ಲ ಬರುತ್ತಲ್ಲ ಹಾಗಾಗಿ ಇವತ್ತು ನಾವು ನ್ಯಾಯಾಧೀಶರೇ ಇಲ್ಲಿ ಬಂದಿದ್ದೀವಿ ಕೇಸ್ ಹಾಕೋರು ಯಾರು ಪೊಲೀಸರು ಪೊಲೀಸರನ್ನು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ ಆಮೇಲೆ ಕೇಸ್ ನಡೆಸೋರು ಯಾರು ವಕೀಲರು ಇದ್ದಾರೆ ವಕೀಲರನ್ನು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ ವಕೀಲ ಸಂಘನೇ ಕರ್ಕೊಂಡು ಬಂದಿದ್ದೀವಿ ಯಾಕಪ್ಪ ನಮಗೆ ಯಾಕೆ ಇವರೆಲ್ಲ ಬಂದಾರೋ ಇವರು ಯಾಕೆ ಬೇಕು ನಮಗೆ ಅಂತ ಅನ್ಕೊಂಡಿರಬಹುದು ನಮ್ಮ ಪರಂ ಪೂಜ್ಯರು ತಮ್ಮಲ್ಲೇ ಧರ್ಮ ಬೋಧನೆ ನೀತಿಗಳನ್ನು ಬೋಧನೆ ಮಾಡುವಾಗ ಕಾನೂನುಗಳನ್ನು ಹೇಳ್ತಾರೆ ಆದರೆ ಕಾನೂನು ಚೌಕಟ್ಟು ಇದೆ ರೀತಿ ಇದೆ ಅಂತ ಹೇಳಲಿಕ್ಕಿಲ್ಲ ಆದರೆ ನೀತಿ ನಮ್ಮ ಧರ್ಮದ ನೀತಿಗಳನ್ನು ಹೇಳ್ತಾ ಇದೆ ನಮ್ಮ ಇತಿಹಾಸ ನೋಡಿದರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿಂದಲೂ ಕೂಡ ನಮ್ಮ ಧರ್ಮ ಬೋಧನೆಗಳು ನಾ ಈ ಪರಮ ಪೂಜ್ಯರನ್ನು ನೋಡಿದಾಗ ನನಗೆ ಏನು ನೆನಪಾಗುತ್ತೆ ಅಂದ್ರೆ ನಮ್ಮ ಶಿಶುನಾಳ ಶರೀಫ್ ಅವರದ ನೆನಪಾಗುತ್ತೆ ಆ ಶಿಶುನಾಳ ಶರೀಫ್ ಅವರು ತಮ್ಮ ಹಾಡಿನಲ್ಲಿಯೇ ನಮ್ಮ ಓರಿಕೋರಿಗಳನ್ನು ಹೇಳಿದ್ದಾರೆ ನಾವು ಅದನ್ನ ತಿಳ್ಕೊಳ್ಳಕ್ಕೆ ನಾವು ಇನ್ನು ಕಷ್ಟಪಡ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಕಾನೂನಿನ ನೆಲೆಯಲ್ಲಿ ಏನಿದೆ ಧರ್ಮದ ಬಗ್ಗೆ ನಮಗೆ ಗೊತ್ತಿದೆ ಧರ್ಮ ಕಟ್ಟಳೆಗಳ ಬಗ್ಗೆ ನಮಗೆ ಗೊತ್ತಿದೆ ಧರ್ಮ ಯಾವ ರೀತಿ ಯಾಕೆ ಬಂತು ಅಂತ ನಮಗೆ ಈಗ ಏನೋ ಪೊಲೀಸರು ಇದ್ದಾರೆ ತಪ್ಪು ಮಾಡಿದ್ರೆ ಒಂದಿದ್ದಾರೆ ಕೋರ್ಟ್ ಇದೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಈ ಭಯ ಇದೆ ಆದರೆ ನಮ್ಮ ಹಿಂದಿನ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಈ ವ್ಯವಸ್ಥೆ ಕಾನೂನು ವ್ಯವಸ್ಥೆಗಳು ಇರಲಿಲ್ಲ ಆದರೂ ಕೂಡ ನಾವು ಶಾಂತ್ರತೆಯಿಂದ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇಂತ ಪರಮ ಪೂಜ್ಯ ಇಂತ ಧರ್ಮಾಧಿಕಾರಿಗಳು ಧರ್ಮ ಬೋಧನೆ ಮಾಡೋದ್ರಿಂದ ನಮಗೆ ನೀತಿಗಳನ್ನು ಹೇಳ್ತಾ ಇದ್ರು ಆದರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದ್ರೆ ಯಾವುದೇ ದೇವ್ರ ಜಾತ್ರೆ ಇರಲಿ
ಯಾವುದೇ ಧರ್ಮದ ಜಾತ್ರೆಯಲ್ಲಿ ಎಲ್ಲರೂ ಊರೆಲ್ಲ ಒಟ್ಟಿಗಾಗಿ ಸೇರಿ ಮಾಡ್ತಾ ಇದ್ವಿ. ನಮಗೆ ಒಂದು ಸಂದೇಶವನ್ನ ಈ ಕಾರ್ಯಕ್ರಮ ಸಂಘಟಕರು ನಮ್ಗೆ ನೀಡಿದ ಏನಂತಂದ್ರೆ, ನಮಗೆ ಧರ್ಮಾಧಿಕಾರಿಗಳ ಬೆಂಬಲ ಇದೆ, ಧರ್ಮಾಧಿಕಾರಿಗಳ ನೀತಿ ಬೋಧನೆ ಇದೆ, ಅದ್ರ ಜೊತೆಗೆ ನೀವು ಕಾನೂನುಗಳನ್ನು ನಮ್ಗೆ ಹೇಳಿದ್ರೆ ಮಲ್ಕಾಪುರ ಗ್ರಾಮದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಾಗಲ್ಲ, ಯಾವುದೇ ರೀತಿ ಅಪರಾಧಗಳಾಗಲ್ಲ, ತಂಟೆ ತಕರಾರುಗಳು ಬರಲ್ಲ, ನಿಮ್ಮ ಕೋರ್ಟ್ಗೆ ಬರುವಂಥ ಪ್ರಸಂಗ ಆಗಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ವೇದಿಕೆ ಮೂಲಕ ನಮಗೆ ಕೊಡ್ತಾ ಇದ್ದಾರೆ ಮಲ್ಕಾಪುರ ಗ್ರಾಮ. ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಕಾನೂನುಗಳ ಮಾಹಿತಿಯನ್ನು ಸಾಮಾನ್ಯ ಜನರಿಗೆ ಹೇಳೋದು. ಯಾರಿಗೆ ಕಾನೂನಿನ ನೆರವು ಅವಶ್ಯಕತೆ ಇದೆಯೋ ಅವರಿಗೆ ಕಾನೂನಿನ ನೆರವನ್ನು ಕೊಡೋದು. ನಮ್ಮ ಕಾನೂನು ಸೇವಾ ಸಮಿತಿ ಅಂತ ಇದೆ, ಆ ಸಮಿತಿ ಬಡವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಯೋಜನಾ ನಿರಾಶ್ರಿತರಿಗೆ, ಪ್ರವಾಹ ಪೀಡಿತರಿಗೆ, ನಿರ್ಗತಿಕರಿಗೆ ಪುಕ್ಕಟೆಯಾಗಿ ನಾವು ಫ್ರೀಯಾಗಿ ವಕೀಲರನ್ನು ಕೊಟ್ಟೀವಿ. ಅವ್ರಿಗೆ ಕೇಸನ್ನು ನಡ್ಕೊಳ್ಳೋಕ್ಕೆ ನ್ಯಾಯಾಲಯದ ಶುಲ್ಕವನ್ನು ತಗೊಳ್ಳ ಕೋರ್ಟ್ ಫೀ ತಗೊಳ್ಳ. ಆಮೇಲೆ 300,000 ಕಡಿಮೆ ಇರುವಂಥ ಆದಾಯ ಯಾವುದೇ ವ್ಯಕ್ತಿಗೆ, ಅವರು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಯಾರೇ ಇರಲಿ, 300,000 ಕಡಿಮೆ ಆದಾಯ ಇರುವಂಥವ್ರಿಗೆ ನಾವು ಪುಕ್ಕಟ್ಟೆಯಾಗಿ ವಕೀಲರನ್ನು ನೇಮಿಸ್ಕೊಂಡು ಪುಕ್ಕಟ್ಟೆ ಅವ್ರ ಕೇಸ್ಗಳನ್ನು ನಡೆಸ್ಕೊಂಡು ಅವರ ಆಸ್ತಿ ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಇದೆ ಅನ್ನುವಂಥ ವ್ಯವಸ್ಥೆ ಇದೆ ಅಂತ ತಮ್ಮ ಗಮನಕ್ಕೆ ಬರಲಿಕ್ಕೆ, ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಈ ಪರಮ ಪೂಜ್ಯರ ಮಾತುಗಳನ್ನು ನಾವು ಕೂಡ ಆಲಿಸಬೇಕಾಗಿದೆ. ಹಾಗಾಗಿ